ಜನವರಿ 2023 ರ ಕರೆಂಟ್ ಅಫೇರ್ಸ್ ಭಾಗ 6. ಸೊ ಫಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಾದ ಕೆಲವ್ಯ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಈ ತರ ಕೇಳಿದ್ರೆ ನಿಮ್ಮ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಹವಾಯಿ, ಅಂದ್ರೆ ಯುಎಸ್ಎದಲ್ಲಿ ಬರೋಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ಕೆಲವ್ಯ ಜ್ವಾಲಾಮುಖಿ. ಸೊ ಇತ್ತೀಚೆಗೆ ಬಹಳ ಬೆಂಕಿ ತರ ಉಂಡೆಗಳನ್ನ ಚಿಮ್ಮಿತ್ತು, ತುಂಬಾ ಎರಪ್ಟ್ ಆಗಿತ್ತು. ಯಾವುದು? ಕೆಲವ್ಯ ಜ್ವಾಲಾಮುಖಿ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ಬಹಳ ನ್ಯೂಸ್ ಅಲ್ಲಿತ್ತು. ಇದೆಲ್ಲಿ ಬರುತ್ತೆ ಅಂದ್ರೆ ಹವಾಯಿ ದ್ವೀಪ ಅಥವಾ ಯುಎಸ್ಎ ಅಂತ ಹಾಕ್ಬೇಕಾಗತ್ತೆ. ಯಾವ ರಾಜ್ಯವು ಉದ್ಯಮಿಗಳಿಗೆ ವಾಟ್ಸಪ್ ಬಳಸಿಕೊಂಡು ದೂರುಗಳನ್ನು ಸಲ್ಲಿಸುವ ಸೌಲಭ್ಯವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ನೀವು ಕೇರಳ ಅಂತ ಹಾಕ್ಬೇಕಾಗತ್ತೆ. ಸೊ ಉದ್ಯಮಿಗಳಿಗೆ ಸಾಕಷ್ಟು ಸರ್ಕಾರಗಳಿಂದ ತೊಂದರೆ ಎಲ್ಲ ಆಗ್ತಿರುತ್ತೆ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ. ಸೊ ಅದಕ್ಕೋಸ್ಕರ ಕೇರಳ ಸರ್ಕಾರದವರು ನಿಮ್ಗೆ ಏನಾದರೂ ಇಶ್ಯೂಸ್ ಇದ್ರೆ ಡೈರೆಕ್ಟ್ ಆಗಿ ಸೊ ಸಿಎಂ ಆಫೀಸ್ಗೆ ರಿಪೋರ್ಟ್ ಮಾಡ್ಬೋದು ವಾಟ್ಸಪ್ ಮುಖಾಂತರ ಅಂದ. ಸೊ ಬಹಳ ಈಸಿ ಆಗಲಿ ಅಂತ ಅಂದ್ಬಿಟ್ಟು, ಅಂದ್ರೆ ಒಳ್ಳೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಎಲ್ಲ ಅಲ್ಲಿ ಕ್ರಿಯೇಟ್ ಆಗಕ್ಕೆ ಸಾಧ್ಯ ಆಗಲಿ ಅಂತ ಅಂದ್ಬಿಟ್ಟು ಕೇರಳ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಸ್ವದೇಶ್ ದರ್ಶನ್ 2.0 ಯೋಜನೆಯಡಿ ಆಯ್ಕೆಯಾದ ಮಾರಕೋಮ್ ಮತ್ತೆ ಬೇಪೋರ್ ಸ್ಥಳಗಳು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದ್ರೆ ಇದಕ್ಕೂ ರೈಟ್ ಆನ್ಸರ್ ಕೇರಳ. ಸೊ ಈ ಕುಮಾರಕೋಮ್ ಮತ್ತೆ ಬೇಪೋರ್ ಸ್ಥಳಗಳು ಕೇರಳ ರಾಜ್ಯದಲ್ಲಿದೆ. ಸೊ ನಮ್ಮ ಸೆಂಟ್ರಲ್ ಸ್ಕೀಮ್ ಸ್ವದೇಶ್ ದರ್ಶನ್ ಅಂತ ಅಂದ್ಬಿಟ್ಟು, ಸೊ ಈ ಜಾಗಗಳಲ್ಲಿ ಟೂರಿಸಂನ ಇಂಪ್ರೂವ್ ಮಾಡುವಂಥದ್ದು. ಸೊ ಕುಮಾರಕೋ ಮತ್ತೆ ಬೇಪೋರ್ ಇತ್ತೀಚೆಗೆ ಆಯ್ಕೆಯಾದಂತ ಎರಡು ಸ್ಥಳಗಳು ಸ್ವದೇಶ್ ದರ್ಶನ್ 2.0 ಅಡಿ. ಆಯ್ತಾ, ಇತ್ತೀಚೆಗೆ ಸುದ್ದಿಯಾದ ಭೈತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಸೊ ಪ್ರೊನೌನ್ಸಿಯೇಷನ್ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ. ಸೊ ಭೈತರ್ಕನಿಕಾ ಅಥವಾ ಭಿತರ್ಕನಿಕಾ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರೆ ರೈಟ್ ಆನ್ಸರ್ ಒಡಿಸ್ಸಾ ಅಂತ ಹಾಕ್ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಅಂತಂದ್ರೆ, ಅಲ್ಲಿ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಈ ಬರ್ಡ್ಸ್ ಪಾಪ್ಯುಲೇಷನ್ ಇದೆಯಲ್ಲ, ಪಕ್ಷಿಗಳ ಸಂಖ್ಯೆ, ಸೊ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಜಾಸ್ತಿ ಆಗಿದೆಯಂತೆ. ಸೊ ಅದು ಒಳ್ಳೆ ಬೆಳವಣಿಗೆ ಅಲ್ವಾ? ಅದಕ್ಕೋಸ್ಕರ ಬಹಳ ನ್ಯೂಸ್ ಅಲ್ಲಿತ್ತು. ಸೊ ಭೈತರ್ಕನಿಕಾ ನ್ಯಾಷನಲ್ ಪಾರ್ಕ್ ಒಡಿಸ್ಸಾದಲ್ಲಿ ಬರುತ್ತೆ. ಜಿಯೋಗ್ರಫಿಯಲ್ಲೆಲ್ಲ ಸಾಕಷ್ಟು ಸರಿ ಕೇಳಿದ್ದಾನೆ, ಇದನ್ನ ಕರೆಂಟ್ ಅಫೇರ್ಸ್ ಅಲ್ಲೂ ಕೇಳಬಹುದು. ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಫೈಟರ್ ಪೈಲಟ್ ಅವನಿ ಚತುರ್ವೇದಿ ಅವರು ಉದ್ಘಾಟನಾ ವೈಮಾನಿಕ ವ್ಯಾಯಾಮ ವೀರ್ ಗಾರ್ಡಿಯನ್ ಇದರಲ್ಲಿ ಭಾಗವಹಿಸಲು ನಿರ್ಧರಿಸಿದ್ದಾರೆ. ಈ ವ್ಯಾಯಾಮವು ಯಾವ ದೇಶದಲ್ಲಿ ನಡೆಯಿತು? ಸೊ ವೀರ್ ಗಾರ್ಡಿಯನ್, ವೀರ್ ಗಾರ್ಡಿಯನ್ ಅಂತ ಕೇಳಿದ್ರೆ ಇದು ಭಾರತ ಮತ್ತೆ ಜಪಾನ್, ನೆನಪಲ್ಲಿಟ್ಕೊಳ್ಳಿ, ಭಾರತ ಮತ್ತೆ ಜಪಾನ್ ನಡುವೆ ನಡೆಯುವಂಥದ್ದು. ಸೊ ಒಂದು ವೈಮಾನಿಕ ಯುದ್ಧಾಭ್ಯಾಸ ಟೈಪು. ಎಲ್ಲಿ ನಡೀತಪ್ಪ ಇತ್ತೀಚೆಗೆ ಅಂದ್ರೆ ಜಪಾನ್ ಅಲ್ಲಿ ನಡೀತು. ಸೊ ವೀರ್ ಗಾರ್ಡಿಯನ್ ಇಂಡಿಯಾ ಮತ್ತೆ ಜಪಾನಿಗೆ ಸಂಬಂಧಪಟ್ಟಂತ ಒಂದು ಪ್ರಾಕ್ಟೀಸ್ ಎಕ್ಸಸೈಸ್ ಅಂತ ತಿಳ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಭಾರತದ ಮೊದಲ ಮಹಿಳಾ ಫೈಟರ್ ಪೈಲಟ್ ಯಾರು? ಅವನಿ ಚತುರ್ವೇದಿ ಇಲ್ಲಿ ಭಾಗವಹಿಸಿದ್ರಂತೆ. ಆಯ್ತಾ, ಕೇಳಬಹುದು. ಹಾರ್ವರ್ಡ್ ಲಾ ಸ್ಕೂಲ್ ಸೆಂಟರ್ ಆನ್ ದ ಲೀಗಲ್ ಪ್ರೊಫೆಷನ್ ನಿಂದ ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಕಾನೂನು ವೃತ್ತಿಗೆ ಅವರ ಜೀವಿತಾವಧಿಯ ಸೇವೆಯನ್ನು ಗುರುತಿಸಿ ಕೆಳಗಿನ ಯಾರಿಗೆ ಜಾಗತಿಕ ನಾಯಕತ್ವದ ಪ್ರಶಸ್ತಿ ನೀಡಲಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ಡಿ ವೈ ಚಂದ್ರಚೂಡ್. ಸೊ ಡಿ ವೈ ಚಂದ್ರಚೂಡ್ ಅವರಿಗೆ ಅವರು ಕೊಟ್ಟಿರುವಂತ ಲೀಗಲ್ ಸರ್ವಿಸಸ್, ನಮ್ಮ ಇಂಡಿಯಾಗಾಗ್ಲಿ ಬೇರೆ ದೇಶದವ್ರಿಗಾಗ್ಲಿ ಕೊಟ್ಟಿರೋ ಸರ್ವಿಸ್ನ ನೋಡ್ಬಿಟ್ಟು ಅವ್ರಿಗೆ ಜಾಗತಿಕ ನಾಯಕತ್ವ ಪ್ರಶಸ್ತಿನ ಹಾರ್ವರ್ಡ್ ಲಾ ಸ್ಕೂಲ್ ಅವರು ಕೊಟ್ಟಿದ್ದಾರಂತೆ. ಸೊ ಕೇಳೋ ಸಾಧ್ಯತೆ ಇದೆ. ಸೊ ಭಾರತದ ಮೊಟ್ಟ ಮೊದಲ ಕಲ್ಲಿದ್ದಲು ಅನಿಲೀಕರಣ ಘಟಕವು 2024ರಲ್ಲಿ ಯೂರಿಯಾ ಉತ್ಪಾದನೆಯನ್ನ ಪ್ರಾರಂಭಿಸಲು ಸಿದ್ಧವಾಗಿದೆ. ಈ ಸ್ಥಾವರವು ಯಾವ ರಾಜ್ಯದಲ್ಲಿದೆ? ಸೊ ಈ ತರ ಕೇಳಿದ್ರೆ ಒಡಿಸ್ಸಾ ಅಂತ ಹಾಕ್ಬೇಕಾಗತ್ತೆ. ಸೊ ಇತ್ತೀಚೆಗೆ ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿ, ಈ ಕೋಲಿನ ಅಂದ್ರೆ ಕೋಲ್ ಅಂದ್ರೆ ಕಲ್ಲಿದ್ದಲನ್ನ ಅನಿಲೀಕರಣ ಮಾಡುವಂಥದ್ದು, ಗ್ಯಾಸ್ ರೂಪಕ್ಕೆ ತಗೊಂಡೋಗ್ತಾರಲ್ಲ, ಆ ಕಾನ್ಸೆಪ್ಟ್ ಮೇಲೆ, ಆ ಟೆಕ್ನಾಲಜಿ ಮೇಲೆ. ಸೊ ಫರ್ಟಿಲೈಸರ್ಸ್ ಎಲ್ಲ ಕೃಷಿಗೆ ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ಈ ಯೂರಿಯಾ ಉತ್ಪಾದನೆಯನ್ನ 2024ರಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಈ ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿ ಬಳಸ್ಕೊಂಡು ಇಲ್ಲಿ ಒಡಿಶಾದಲ್ಲಿ ಸ್ಪೆಷಲಿ ಯಾವ ಪ್ಲೇಸ್ ಅಂತ ಕೇಳಿದ್ರೆ ತಲ್ಚೇರ್ ಅಂತ ಬರುತ್ತೆ. ಸೊ ಒಡಿಶಾದ ತಲ್ಚೇರ್ ಅಲ್ಲಿ ಈ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಡೀ ಭಾರತದಲ್ಲೇ ಫಸ್ಟ್ ಟೈಮ್ ಇದು. ಅನಿಲ್ ಅಂದ್ರೆ ಕಲ್ಲಿದ್ದಲು ಅನಿಲೀಕರಣ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರೋಂಥದ್ದು. ಭಾರತವು ಅಬೈಯಲ್ಲಿನ ಯುಎನ್ ಮಿಷನ್ಗೆ ಶಾಂತಿ ಪಾಲಕ ಮಹಿಳಾ ತುಕಡಿಯನ್ನು ನಿಯೋಜಿಸಿದೆ. ಈ ಕೆಳಗಿನವರಲ್ಲಿ ಯಾರನ್ನು ಭಾರತದಿಂದ ಯುಎನ್ ನ ಮೊದಲ ಪೊಲೀಸ್ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ? ಯಾರು ನೇಮಕ ಮಾಡಿದ್ದಾರೆ ಪೊಲೀಸ್ ಸಲಹೆಗಾರರಾಗಿ?
ನಮ್ಮ ಕಿರಣ್ ಬೇಡಿ ಅವ್ರನ್ನ ನೇಮಕ ಮಾಡಲಾಗಿದೆ. ಸೊ ಏನಿದು, ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಈ ಅಬೈನಲ್ಲಿ, ಅಬೈ ಎಲ್ಲಿ ಬರುತ್ತೆ, ಸುಡಾನ್ ಕೇಳಿದ್ರಲ್ಲ, ಸೌತ್ ಸುಡಾನ್ ಮತ್ತೆ ಸುಡಾನ್ ಅಂತ ಬರ್ತದೆ. ಸೊ ಆ ಬಾರ್ಡರ್ ಅಲ್ಲಿ ಬರೋಂಥದ್ದು, ಅಲ್ಲಿ ಈ ಶಾಂತಿ ಕಾಪಾಡೋದಕ್ಕೋಸ್ಕರ ನಮ್ಮ ಭಾರತ ಅಲ್ಲಿ ಮಹಿಳೆಯರ ಒಂದು ಪಡೆನ ನಿಯೋಜನೆ ಮಾಡಿದೆ. ಅಂದ್ರೆ ಶಾಂತಿ ಪಾಲಕರ ಅಂದ್ರೆ ಪೊಲೀಸ್ ಟೈಪ್ ಅಲ್ಲಿ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಸ್ವಲ್ಪ ಸುಮ್ಮನೆ ಇರಿಸುವಂತ ಕೆಲಸ, ಪೊಲೀಸ್ ಕೆಲಸ ಮಾಡುವಂಥದ್ದು. ಸೊ ಈ ಶಾಂತಿ ಪಾಲಕರ ಪಡೆಯನ್ನ ಈ ಅಬೈ ಅನ್ನೋ ಪ್ಲೇಸ್ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಇದು ಯಾವಾಗ್ಲೂ ಇಶ್ಯೂಸ್ ನಡೀತಾ ಇರುತ್ತೆ, ಸುಡಾನ್ ಮತ್ತೆ ಸೌತ್ ಸುಡಾನ್ ಮಧ್ಯೆ ಆ ಪ್ಲೇಸ್ ಅಲ್ಲಿ ಗಲಾಟೆ ನಡೀತಾ ಇರುತ್ತೆ. ಭಾರತ ಅಂದ್ರೆ ಅಲ್ಲಿ ನೇಮಕ ಮಾಡಿದ್ಯಲ್ಲ, ಅಲ್ಲಿ ಈ ಪೊಲೀಸ್ ಸಲಹೆಗಾರರಾಗಿ ಯಾರನ್ನ ನೇಮಕ ಮಾಡಿದ್ದಾರೆ, ಕಿರಣ್ ಬೇಡಿ ಅವ್ರನ್ನ ನೇಮಕ ಮಾಡಿದಾರಂತೆ. ಸೊ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆ ಇದೆ. ನೆಕ್ಸ್ಟ್, ಕೆಳಗಿನ ಯಾವ ಭಾರತದ ರಾಜ್ಯವು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2023 ನಡೆಸಿತ್ತು? ಸೊ 100% ನಮ್ಮ ಗುಜರಾತ್. ಸೊ ಗುಜರಾತ್ ಅಲ್ಲಿ 2023 ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಇತ್ತೀಚೆಗೆ ನಡೀತು. ಮುಖ್ಯಮಂತ್ರಿ ಡೈರಿ No. 1 ಶೀರ್ಷಿಕೆಯ ಪುಸ್ತಕವನ್ನ ಯಾರು ಬಿಡುಗಡೆ ಮಾಡಿದರು ಅಂದ್ರೆ ನಮ್ಮ ರಂಜನ್ ಗೊಗೋಯ್ ಅವರು. ಸೊ ಮುಖ್ಯಮಂತ್ರಿ ಡೈರಿ No. 1 ಈ ಶೀರ್ಷಿಕೆಯ ಪುಸ್ತಕವನ್ನ ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ. ಸೊ ಏನಿರುತ್ತೆ ಇದರಲ್ಲಿ, ಸೊ ಮುಖ್ಯಮಂತ್ರಿಯ ಕಾರ್ಯಕ್ರಮಗಳು ಏನೇನಿರುತ್ತೆ, ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಪ್ಲಾನ್ಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಬುಕ್ ಟೈಪ್ ರಿಲೀಸ್ ಮಾಡುವಂಥದ್ದು. ಸೊ ನೋಡಿರ್ಬೇಕು ನೀವು ಅಲ್ಲೆಲ್ಲ, ಮುಖ್ಯಮಂತ್ರಿ ಎಷ್ಟು ಗಂಟೆಗೆ ಬರ್ತಾರೆ, ಏನ್ ಮಾಡ್ತಾರೆ, ಎಲ್ಲಿ ಇನಾಗ್ರೇಷನ್ ಮಾಡ್ತಾರೆ, ಪ್ರತಿಯೊಂದು ಎಲ್ಲ ಗೊತ್ತಾಗತ್ತಲ್ಲ, ಅದೇ ತರ. ಸೊ ಈ ಅಸ್ಸಾಂ ರಾಜ್ಯದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಜೊತೆ ಸೇರಿ ರಂಜನ್ ಗೊಗೋಯ್ ಅವರು ಮುಖ್ಯಮಂತ್ರಿ ಡೈರಿ No. 1 ಅನ್ನೋ ಪುಸ್ತಕನ ರಿಲೀಸ್ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದೋರ್ನಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಸಮಾವೇಶವನ್ನು ಉದ್ಘಾಟಿಸಿದರು. ಈ ಕೆಳಗಿನವರಲ್ಲಿ ಯಾರು ಸಮಾವೇಶದ ಮುಖ್ಯ ಅತಿಥಿಯಾಗಿದ್ದರು ಅಂತ ಕೇಳಿದ್ರೆ ಮೊಹಮ್ಮದ್ ಇರ್ಫಾನ್ ಅಲಿ. ಸೊ ವೆರಿ ಇಂಪಾರ್ಟೆಂಟ್, ಮೊಹಮ್ಮದ್ ಇರ್ಫಾನ್ ಅಲಿ ಅವರು ಈ ಪ್ರವಾಸಿ ಭಾರತೀಯ ದಿವಸಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಯಾರಿವರು, ಗಾಯನ ಕೇಳಿದಿರಾ, ಗಾಯನ ಅಧ್ಯಕ್ಷರು. ಸೊ ವೆರಿ ಇಂಪಾರ್ಟೆಂಟ್, ಕೇಳಬಹುದು. ರೋಲರ್ ಕೋಸ್ಟರ್ ಅಫೇರ್ ವಿತ್ ಬ್ಯಾಂಕಿಂಗ್ ಪುಸ್ತಕವನ್ನ ಯಾವ ಪತ್ರಕರ್ತರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ರೋಲರ್ ಕೋಸ್ಟರ್ ಇತ್ತೀಚೆಗೆ ಬರೆದಿರೋಂಥದ್ದು ಪುಸ್ತಕ. ಸೊ ಬರೆದಿರೋರು ತಮಿಳ್ ಬಂಡೋಪಾಧ್ಯಾಯ ಅಂತ ಅಂದ್ಬಿಟ್ಟು. ಸೊ ಕೇಳೋ ಸಾಧ್ಯತೆ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಇತ್ತೀಚೆಗೆ ಎಕಾನಮಿ ಅದು ಇದು, ಸೊ ಸಾಫ್ಟ್ವೇರ್ ಗಳಲ್ಲೆಲ್ಲ ಲೇ ಆಫ್ ಅಂದ್ರೆ ಕೆಲಸದಿಂದ ತೆಗೆಯೋದು, ಇದೆಲ್ಲ ಸಾಕಷ್ಟು ನಡೀತಾ ಇದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇತ್ತೀಚೆಗೆ ನೀವು ನೋಡ್ತಿದಿರಲ್ಲ, ಸೊ ಅದಾನಿ ಕಂಪನೀಸ್ ಬಗ್ಗೆ ಎಲ್ಲ ಸೊ ವರದಿಗಳು ಬಂದು ಅವ್ರ ಚೆಸ್ಟ್ ಬೇಸ್ ಇಂದ ಕೆಳಗಡೆ ಇಳಿತಿದ್ದಾರೆ. ಸೊ ಎಕಾನಮಿ ಸ್ವಲ್ಪ ಮೇಲೆ ಕೆಳಗೆ ಆಡ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಜನರಲ್ ಆಗಿ ಇದು ರೋಲರ್ ಕೋಸ್ಟರ್ ಅನ್ ಅಫೇರ್ ವಿತ್ ಬ್ಯಾಂಕಿಂಗ್ ಅನ್ನೋ ಪುಸ್ತಕನ ಬರೆದಿರೋದು ತಮಿಳ್ ಬಂಡೋಪಾಧ್ಯಾಯ. ಕಿಲರ್ ಜೀನ್ಸ್ ತಯಾರಕರಾದ ಕೇವಲ್ ಕಿರಣ್ ಕ್ಲಾತಿಂಗ್ ಲಿಮಿಟೆಡ್ ಅನ್ನು ಭಾರತೀಯ ಕ್ರಿಕೆಟ್ ತಂಡದ ಅಧಿಕೃತ ಪ್ರಾಯೋಜಕರಾಗಿ ಮಾಡಲಾಗಿದೆ. ಸೊ ಇದು ಯಾವ ಹಳೆಯ ಪ್ರಾಯೋಜಕರನ್ನ ಬದಲಿಸಿದೆ ಅಂತ ಕೇಳಿದ್ರೆ ನೀವು MPL ಅಂತ ಹಾಕ್ಬೇಕಾಗತ್ತೆ. ಮುಂಚೆ MPL ಅನ್ನೋರು ನಮ್ಮ ಪ್ರಾಯೋಜಕರಾಗಿದ್ರು, ಅಧಿಕೃತ ಅಫಿಷಿಯಲ್ ಪ್ರಾಯೋಜಕರು, ಸ್ಪಾನ್ಸರ್ಸ್ ಯಾವುದು, ನಮ್ಮ BCCI ಕ್ರಿಕೆಟ್ ತಂಡಕ್ಕೆ. ಸೊ ಈಗ MPL ನ ಚೇಂಜ್ ಮಾಡಿಬಿಟ್ಟು, ಸೊ ಕಿಲ್ಲರ್ ಜೀನ್ಸ್ ಅಂತ ಬಹಳ ಫೇಮಸ್ ಯಾರು ಕಂಪನಿಯವರು, ಕೇವಲ್ ಕಿರಣ್ ಕ್ಲಾತಿಂಗ್ ಲಿಮಿಟೆಡ್ ಆ ಕಂಪನಿಯವರು ಈ MPL ನ ರೀಪ್ಲೇಸ್ ಮಾಡಿಬಿಟ್ಟು, ಸೊ ಇವರು ಅಧಿಕೃತ ಪ್ರಾಯೋಜಕರ ಸ್ಪಾನ್ಸರ್ಸ್ ಆಗಿ ಆಯ್ಕೆ ಆಗಿದ್ದಾರೆ. ಕೆಳಗಿನ ಯಾವ ದೇಶವು ಸಾರ್ವಜನಿಕ ಶಾಲೆಗಳಲ್ಲಿ ಪಂಜಾಬಿಯನ್ನು ಕಲಿತಲು ಸಿದ್ಧವಾಗಿದೆ? ಸೊ ಅಲ್ಲಿನ ಪಬ್ಲಿಕ್ ಸ್ಕೂಲ್ಸ್ ಗಳಲ್ಲಿ ಅಂದ್ರೆ ಗವರ್ಮೆಂಟ್ ಸ್ಕೂಲ್ಸ್ ಗಳಲ್ಲಿ ಪಂಜಾಬಿ ಕಲಿಸ್ಬೇಕು ಅಂತ ಯಾವ ದೇಶ ನಿರ್ಧಾರ ಮಾಡಿದೆ ಅಂದ್ರೆ, ಸೊ ಆಸ್ಟ್ರೇಲಿಯಾ ನಿರ್ಧಾರ ಮಾಡಿದಂತೆ. ತುಂಬಾ ಜನ ಪಂಜಾಬೀಸ್ ಎಲ್ಲ ಇದಾರಂತೆ. ಸೊ ಬಿಕಾಸ್ ಆಫ್ ದಟ್ ಆಸ್ಟ್ರೇಲಿಯಾ ಗವರ್ಮೆಂಟ್ ಪಂಜಾಬಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡಿದಾರಂತೆ. ಕಲ್ತ್ರೆ ಒಳ್ಳೇದಲ್ವಾ, ನಮ್ಮ ದೇಶದ ಲ್ಯಾಂಗ್ವೇಜ್ ಬೇರೆ ದೇಶದಲ್ಲಿ ಹೇಳ್ಕೊಳ್ತಾರೆ ಅಂದ್ರೆ ಖುಷಿನೇ ಅಲ್ವಾ. ಸೊ ಕೇಳೋ ಸಾಧ್ಯತೆ ಇದೆ ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಇಷ್ಟು ಕೂಡ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಪಾರ್ಟ್ 6. ಸೊ ಇನ್ನೊಂದು 3-4 ವಿಡಿಯೋ ಜನವರಿ ತಿಂಗಳಿಗೆ ಸಂಬಂಧಪಟ್ಟಂಗೆ ಮಾಡಿ. ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ವೆಬ್ಸೈಟ್ ಗಳಿಂದ ಏನೇನು ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು 3-4 ವಿಡಿಯೋ ಮಾಡಿ ಮುಗಿಸೋಣ, ಆಯ್ತಾ? ಸೊ ಚೆನ್ನಾಗಿ ಓದಿ, ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್.